ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿರತಕ್ಕಂತಹ 545 PSI ಹುದ್ದೆಗಳು, 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಬಗ್ಗೆ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಈ ಹುದ್ದೆಗಳಿಗೆ ಯಾವುದೇ ಪದವಿ ಇದ್ದರೂ ಸಾಕು, ನೀವು ಎಲಿಜಿಬಲ್ ಇರ್ತೀರಾ ಅಪ್ಲೈ ಮಾಡೋದಕ್ಕೆ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವಾಗ ನೋಟಿಫಿಕೇಷನ್ ಅಫಿಷಿಯಲ್ ನೋಟಿಫಿಕೇಷನ್ನ ಓಪನ್ ಮಾಡೋಣ. ಸ್ನೇಹಿತರೆ, ಇಲ್ಲಿದೆ ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ 90, ನೇಮಕಾತಿ 2/2020-21. ಓಕೆನಾ? ಸೊ ಸ್ನೇಹಿತರೆ, ಮೊದಲಿಗೆ ಇವರು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಂಡಿಡೇಟ್, ಪ್ರವರ್ಗ 2A, 2B, 3A, 3B ಇವರಿಗೆ 500 ರೂಪಾಯಿಗಳ DD ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 SC ST ಮತ್ತು ಕ್ಯಾಟಗರಿ 1 ಅವರಿಗೆ ₹250 DD ಚಾರ್ಜಸ್ ಇವರು ಇರುತ್ತೆ. ಇನ್ನು ಅಪ್ಲಿಕೇಶನ್ ಆಗೋದಕ್ಕೆ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು www.ksp.gov.in ನೀವು ಹೋಗಬೇಕಾಗತ್ತೆ. ಸೊ ಹಾಗೇ ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು 22/1/2021, ಅಂದರೆ ಇವಾಗಲೇ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗೋಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 22/2/2021, ಅಂದರೆ ಒಂದು ತಿಂಗಳ ಕಾಲಾವಧಿಕಾಶ ಇರುತ್ತೆ. ಇವತ್ತಿಂದ ಇನ್ನು ಒಂದು ತಿಂಗಳು ನಿಮಗೆ ಟೈಮ್ ಇರುತ್ತೆ, ನೀವು ಅಪ್ಲಿಕೇಶನ್ನ ಹಾಕಬಹುದು. ಸ್ನೇಹಿತರೆ, ಒಟ್ಟು ಹುದ್ದೆಗಳು ನೋಡೋದಾದರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನು ಹೈದರಾಬಾದ್ ಕರ್ನಾಟಕ ಎಲ್ಲ ಸೇರಿ ಇದು 438, ಇದು ಸ್ಪೋರ್ಟ್ಸ್ ಕೋಟಾ 09 ಪೋಸ್ಟ್ಗಳು. ಇನ್ನು 107 ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಮತ್ತು ಅದರಲ್ಲೇ ಸ್ಪೋರ್ಟ್ಸ್ ಕೋಟಾ 2 ಹುದ್ದೆಗಳಿದೆ. ಇವೆಲ್ಲ ಸೇರಿ 545 ಹುದ್ದೆಗಳು ಆಗ್ತವೆ. ನೀವು ಹೆದರುವಂಥದ್ದೇನಿಲ್ಲ, ಜಾಸ್ತಿ ಪೋಸ್ಟ್ಗಳ ಇದೆ. ಅಪ್ಲೈ ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ವಯೋಮಿತಿ ಅಂದರೆ ಏಜು, ಸೊ ಮಿನಿಮಮ್ಮು ನಿಮಗೆ 21 ವರ್ಷ ಕಂಪ್ಲೀಟ್ ಆಗಿರಬೇಕು. ದಿನಾಂಕ 1/4/2020 ನಿಮಗೆ 21 ವರ್ಷ ಕಂಪ್ಲೀಟ್ ಆಗಿರಬೇಕು. ಓಕೆನಾ? 21 ವರ್ಷ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ 32 ವರ್ಷದವರೆಗೂ ಇವರು ಅಪ್ಲಿಕೇಶನ್ ಹಾಕ್ಬೋದು. Up to 32 ಇಯರ್ಸ್ವರೆಗೂ ಇವರು ಅಪ್ಲಿಕೇಶನ್ ಹಾಕ್ಬೋದು, SC ST ಮತ್ತು ಪ್ರವರ್ಗ 1. ಇನ್ನು UR 3A 3B, UR 2A 2B ಮತ್ತು 3A 3B ಅವರು Up to 30 ಇಯರ್ಸ್ವರೆಗೂ ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ಇದು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟು 40 ವರ್ಷದವರೆಗೂ ಇವರು ಅಪ್ಲಿಕೇಶನ್ ಹಾಕ್ಬೋದು. ನಮಗೆ ಅದು ಜನರಲ್ ಕ್ಯಾಂಡಿಡೇಟ್ಗೆ ಬರೋದಿಲ್ಲ. SC ST ಗೆ 32 ವರ್ಷ ಮ್ಯಾಕ್ಸಿಮಮ್ಮು. ಅದನ್ನು ಬಿಟ್ಟು ಯಾರ್ಯಾರಿದ್ದಾರೆ 3A 3B ಜನರಲ್ ಕ್ಯಾಂಡಿಡೇಟು, ಇವರಿಗೆ 30 ವರ್ಷಗಳು. ಸ್ನೇಹಿತರೆ, ಇನ್ನು ವಿದ್ಯಾರ್ಹತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. UGC ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ನಿಗದಿಪಡಿಸಿದ ದಿನಾಂಕದ ಕೊನೆಯ ದಿನಾಂಕ ಅಂದರೆ ದಿನಾಂಕ 1/4/2020 ಹೊಂದಿರಬೇಕು. ಸೊ ನೀವು PUC ಮೇಲೆ ಹೋಗಿ ಡಿಗ್ರಿ ಮಾಡಿದ್ರೂ ನಡೆಯುತ್ತೆ, ಮತ್ತು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರೂ ನಡೆಯುತ್ತೆ, ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಡಿಗ್ರಿ ತೊಗೊಂಡಿದ್ರೂ ನಿಮ್ಮ ಹತ್ರ ಇರುತ್ತೆ. ಸೊ ಇದು ಎನಿ ಡಿಗ್ರಿ, ನಿಮ್ಮ ಹತ್ರ ಇರೋ ಡಿಗ್ರಿ ಸರ್ಟಿಫಿಕೇಟು UGC ಇಂದ ಅಪ್ರೂವ್ ಆಗಿದ್ದರೆ ಸಾಕು. UGC ಇಂದ ಅಪ್ರೂವ್ ಆಗಿರೋ ಕಾಲೇಜಲ್ಲಿ ನೀವು ಡಿಗ್ರಿ ಸರ್ಟಿಫಿಕೇಟ್ನ ತೊಗೊಂಡಿದ್ರೆ ನೀವು ಎಲಿಜಿಬಲ್ ಇರ್ತೀರ, ಅಪ್ಲೈನ ಮಾಡಬಹುದು. ಸೊ ಸ್ನೇಹಿತರೆ, ಎನಿ ಡಿಗ್ರಿ ಅಂತ ನಾನು ಹೇಳಿದ್ದೆ, ಎನಿ ಡಿಗ್ರಿ ನಿಮ್ಮ ಹತ್ರ ಯಾವುದಾದ್ರು ಸರ್ಟಿಫಿಕೇಟ್ ಇದ್ದರೆ, BE BTech ಸರ್ಟಿಫಿಕೇಟ್ ಆದರೂ ಓಕೆ, ಆರ್ಡಿನರಿ ಡಿಗ್ರಿ ಸರ್ಟಿಫಿಕೇಟ್ ಆದರೂ ಓಕೆ, ನೀವು ಎಲಿಜಿಬಲ್ ಇರ್ತೀರ ಅಪ್ಲೈ ಮಾಡೋದಕ್ಕೆ. ಇನ್ನು ತರಬೇತಿ ನೋಡೋಣ, ಟ್ರೈನಿಂಗ್ ಪೀರಿಯಡ್ ಎಷ್ಟಿರುತ್ತೆ ನಿಮಗೆ? ಪೊಲೀಸ್ ಅಕಾಡೆಮಿ ಎಲ್ಲಾದರೂ ಆಯಿತು, ಮೈಸೂರಾದರೂ ಆಯಿತು, ಗುಲ್ಬರ್ಗನಾದರೂ ಆಯಿತು, ಕಲಬುರ್ಗಿನಾದರೂ ಆಯಿತು, ಎಲ್ಲಾದರೂ ಪೊಲೀಸ್ ಅಕಾಡೆಮಿಲಿ ನಿಮಗೆ 12 ಮಂತ್ಸ್ ಅಂದರೆ 1 ವರ್ಷ ನಿಮಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತ ಇವ್ರು ಹೇಳಿಲ್ಲ, ಕೊಟ್ಟಿದ್ರೆ ನಾನು ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ಕಾಯಂ ಪೂರ್ವ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡು 2.5 ವರ್ಷ ಇರುತ್ತೆ. 2 ವರ್ಷ 6 ತಿಂಗಳು ಅಂದರೆ ಪ್ರೊಬೇಷನರಿ ಪೀರಿಯಡು ಇರುತ್ತೆ. 1 ವರ್ಷ ಟ್ರೈನಿಂಗು, 2.5 ವರ್ಷ ಪ್ರೊಬೇಷನರಿ. ಪ್ರೊಬೇಷನರಿಲೇ ನಿಮಗೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ವೇತನ ಶ್ರೇಣಿ ನಾನೇನು ಹೇಳೋಕ್ಕೆ ಹೋಗಲ್ಲ, ಇಲ್ಲಿ ಕೆಲಸ ಸಿಗೋದೆ ಹೆಚ್ಚು. ವೇತನ ಗೀತನ ನೀವು ನೋಡೋದಕ್ಕೆ ಹೋಗಬೇಡಿ, ಇದನ್ನು ನೋಡಿದ್ರೂ ನಿಮಗೆ 50,000 ಸಿಗುತ್ತೆ, ಬಟ್ ಆ ಕೆಲಸದ ಮುಂದೆ ಈ ಸಂಬಳ ಲೆಕ್ಕಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಇನ್ನು ಫಿಸಿಕಲ್ ಟೆಸ್ಟ್ನ ನೋಡೋದಾದರೆ ಪುರುಷರಿಗೆ ಇದು ಸಾಮಾನ್ಯ ಪುರುಷರಿಗೆ, ಎಕ್ಸರ್ವಿಸ್ಮನ್ನ ಬಿಟ್ಟು ಮತ್ತು ಲೇಡೀಸ್ನ ಬಿಟ್ಟು 1600 ಮೀಟ್ರ್ ಓಟ ಇರುತ್ತೆ, 7 ನಿಮಿಷ ಒಳಗಡೆ ನೀವು ಓಡಬೇಕಾಗತ್ತೆ. ಇನ್ನು ಉದ್ದ ಜಗಿತ 3.8 ಮೀಟ್ರ್ ಕಡಿಮೆ ಇಲ್ಲದಂತೆ 3 ಅವಕಾಶ ಇರುತ್ತೆ.
ಮತ್ತು ಉದ್ದ ಜಿಗಿತ ಏನಾದರೂ ಮಾಡಿ ಅಥವಾ ಎತ್ತರ ಜಿಗಿತ, ಅಂದರೆ ಲಾಂಗ್ ಜಂಪು 3.8 ಮೀಟರ್ಗಿಂತ ಜಾಸ್ತಿ ಇರಬೇಕು, ಎತ್ತರ ಜಿಗಿತ 1.2 ಮೀಟರ್ಗಿಂತ ಜಾಸ್ತಿ ಇರಬೇಕು. ಇದು ಕೂಡ ಮೂರು ಚಾನ್ಸ್ ಇರುತ್ತೆ. ಮೂರು ಚಾನ್ಸಲ್ಲಿ ನೀವು ಒಂದು ಚಾನ್ಸ್ನಾದರೂ ಕಂಪ್ಲೀಟ್ ಮಾಡಬೇಕು. ಇನ್ನು ಗುಂಡು ಎಸೆತ 7.26 ಕೆ ಜಿ ಇರುತ್ತೆ ವೆಯ್ಟು. ಸೊ ಇದನ್ನು 5.6 ಮೀಟರ್ಗಿಂತ ಜಾಸ್ತಿ ಎಸಿಬೇಕು. 5.6 ಮೀಟರು ಕಂಪಲ್ಸರಿ ಅಷ್ಟು ಎಸಿಲೇಬೇಕು, ಅದಕ್ಕಿಂತ ಜಾಸ್ತಿ ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಇದು ಮಹಿಳೆಯವರಿಗೆ, ಮಹಿಳೆ ಮತ್ತು ಎಕ್ಸರ್ಸೈಸ್ ಮ್ಯಾನ್ ಅವರಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷದ ಒಳಗಡೆ ಓಡಬೇಕು. ಉದ್ದ ಜಿಗಿತ ಇರುತ್ತೆ 2.5 ಮೀಟರ್ಗಿಂತ ಜಾಸ್ತಿ ಇರಬೇಕು, ಎತ್ತರ ಜಿಗಿತ 0.9 ಮೀಟರ್ಗಿಂತ ಜಾಸ್ತಿ ನೆಗಿಬೇಕು, ಗುಂಡು ಎಸೆತ 4 ಕೆ ಜಿ ಇರುತ್ತೆ, 3.75 ಮೀಟರ್ಗಿಂತ ಇವರು ಜಾಸ್ತಿನೇ ಎಸಿಬೇಕಾಗುತ್ತೆ. ಸೊ ಹಾಗೆಯೇ ಫಿಸಿಕಲ್ ಫಿಟ್ನೆಸ್ಸು ಎಷ್ಟಿರ್ಬೇಕಪ್ಪ ಅಂದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕು ಹುಡುಗರಿಗೆ, ಪುರುಷರಿಗೆ, ಎಲ್ಲ ಪುರುಷರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಎತ್ತರ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕು, ಎದೆ ಸುತ್ತಳತೆ ಬಂದುಬಿಟ್ಟು 86 ಸೆಂಟಿಮೀಟರು ಪ್ಲಸ್ಸು ನೀವೇನು ಎಕ್ಸ್ಪ್ಯಾಂಡ್ ಮಾಡಿದಾಗ 5 ಸೆಂಟಿಮೀಟ್ರು ಇರಬೇಕು. ಇದೆಲ್ಲ ಇರುತ್ತೆ ನಾರ್ಮಲಾಗಿ, ತೊಂದರೆ ಇಲ್ಲ. ಹೈಟ್ ಮಾತ್ರ ನೋಡ್ಕೊಳ್ಳಿ 168 ಸೆಂಟಿಮೀಟರ್, 1 mm ಕಡಿಮೆ ಇದ್ರೂ ನಿಮ್ಮನ್ನು ತೆಗೆದುಹಾಕುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮಹಿಳೆಯರಿಗೆ ಎತ್ತರ 157 ಸೆಂಟಿಮೀಟರ್ ಇರಬೇಕು, ತೂಕ ಬಂದುಬಿಟ್ಟು ಕನಿಷ್ಠ 45 ಕೆ ಜಿ ಇರಲೇಬೇಕು. ಸ್ನೇಹಿತರೆ ಇನ್ನು ಲಿಖಿತ ಪರೀಕ್ಷೆ. ಸೊ ಫಸ್ಟು ನಿಮಗೆ ಸಹಿಷ್ಣುತಾ ಪರೀಕ್ಷೆ ಮಾಡ್ತಾರೆ, ಫಿಸಿಕಲ್ ಟೆಸ್ಟ್ನ ಮಾಡ್ತಾರೆ. ಫಸ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನ ಮಾಡ್ತಾರೆ, ಅಂದರೆ ಓಡೋದು, ಗುಂಡು ಎಸೆತ, ಎತ್ತರ ಜಿಗಿತ ಇದನ್ನು ಮಾಡಿಸ್ತಾರೆ. ನೆಕ್ಸ್ಟು ನಿಮಗೆ ದೇಹ ದಾಢ್ಯತೆ ಪರೀಕ್ಷೆ ಮಾಡ್ತಾರೆ, ಅಂದರೆ ಹೈಟು ವೇಯ್ಟು ಇದನ್ನು ಚೆಕ್ ಮಾಡ್ತಾರೆ. ಅದಾದಮೇಲೆ ನೀವು ಎರಡನ್ನೂ ಕ್ಲಿಯರ್ ಮಾಡಿದ್ರೆ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಓಕೆನಾ, ಫಸ್ಟು ನಿಮಗೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ನೆಕ್ಸ್ಟು ನಿಮಗೆ ರಿಟರ್ನ್ ಟೆಸ್ಟ್ನ ಮಾಡ್ತಾರೆ. ಸೊ ಸ್ನೇಹಿತರೆ ಇನ್ನು ರಿಟರ್ನ್ ಟೆಸ್ಟ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ ನೀವು ಪ್ರಬಂಧ ಬರೀಬೇಕಾಗುತ್ತೆ, ಅಂದರೆ ಎಸ್ಸೆ ರಿಲೇಟೆಡ್ ಎಸ್ಸೆ ಅಥವಾ ಪ್ರಿಸೈಸ್ನ ನೀವು ಬರೀಬೇಕಾಗುತ್ತೆ. ಸೊ ಮೊದಲನೇ ಪೇಪರು 50 ಅಂಕಗಳನ್ನ ಇರುತ್ತೆ, 1 ಗಂಟೆಗಳ ಕಾಲಾವಧಿಕಾಶ ಇರುತ್ತೆ. ಇನ್ನು ಪೇಪರ್ 2 150 ಕ್ವೆಶನ್ಸ್ ಇರುತ್ತೆ, ಇದು ಅಬ್ಜೆಕ್ಟಿವ್ ಕ್ವೆಶನ್ಸ್ಗಳಾಗಿರ್ತವೆ, ಬರೀ ಟಿಕ್ ಹಾಕೋದು, MCQ ಕ್ವೆಶನ್ಸು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಸೊ 150 ಕ್ವೆಶನ್ಗಳು ಇರುತ್ತೆ, 2 ಪೇಪರು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು, ನೀವು ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಪಡೆದಿರುವಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಲಿಸ್ಟು ಪ್ರಿಪೇರ್ ಆಗುತ್ತೆ. ಸೊ ಅದರ ಮೇಲೆ ಇನ್ ಕೇಸ್ ಸೆಲೆಕ್ಟ್ ಮಾಡಲಾಗುತ್ತೆ. ಏನಾದರೂ ಹೈಟು ಜಾಸ್ತಿ ಇರೋರು ಸೆಲೆಕ್ಟ್ ಆಗಿಲ್ಲ ಅಂದರೆ ಅದರ ಕೆಳಗಡೆ ಇರೋರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಫೈನಲಾಗಿ ರಿಟರ್ನ್ ಟೆಸ್ಟೇ ಫೈನಲ್ ಟೆಸ್ಟು ನಿಮ್ಮ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ, ಗೊತ್ತಾಯ್ತಲ್ವಾ? ಸೊ ಈ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.